ಭಾರತೀಯ ಚಿತ್ರರಂಗಕ್ಕೆ ಮತ್ತೊಂದು ಗರಿ. ತ್ರಿಬಲಾರ್ ಸಿನಿಮಾದ ನಾಟು ನಾಟು ಹಾಡಿಗೆ ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿ ಲಭಿಸಿದೆ. ಪ್ರಶಸ್ತಿ ಸ್ವೀಕರಿಸಿದ RRR ಸಿನಿಮಾದ ಸಂಗೀತ ನಿರ್ದೇಶಕರು, ಇದು ಇಡೀ ಭಾರತೀಯರೇ ಖುಷಿ ಪಡುವಂಥ ಸುದ್ದಿ. RRR ಸಿನಿಮಾದ ನಾಟು ನಾಟು ಹಾಡಿಗೆ ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿ ಲಭಿಸಿದೆ. ಪ್ರಶಸ್ತಿ ಸ್ವೀಕರಿಸಿದ್ದಾರೆ RRR ಸಿನಿಮಾದ ಸಂಗೀತ ನಿರ್ದೇಶಕ ಹಾಗೂ ಚಿತ್ರ ಸಾಹಿತಿ, ಸಂಗೀತ ನಿರ್ದೇಶಕ MM ಕಿರವಾಣಿ, ಚಿತ್ರ ಸಾಹಿತಿ ಚಂದ್ರಬೋಸ್. ಬಹಳ ಹೆಮ್ಮೆಯ ಸಂಗತಿ ಇದು. ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಆಸ್ಕರ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಬೆಸ್ಟ್ ಒರಿಜಿನಲ್ ವಿಭಾಗದಲ್ಲಿ ನಾಟು ನಾಟು ಹಾಡಿಗೆ ಪ್ರಶಸ್ತಿ ಸಿಕ್ಕಿದೆ. ಸಿನಿಮಾಂತ್ರಿಕ ರಾಜಮೌಳಿ ನಿರ್ದೇಶನದ RRR ಸಿನಿಮಾ ಎಲ್ಲರಿಗೂ ಕೂಡ ಗೊತ್ತು. ನಟರಾದ ರಾಮ್ ಚರಣ್, ಜೂನಿಯರ್ NTR ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. 2022 ಸಾಲಿನ ವಿಶ್ವದ ಶ್ರೇಷ್ಠ ಸಿನಿಮಾಗಳಿಗೆ ಪ್ರಶಸ್ತಿಗಳನ್ನು ನೀಡಲಾಗ್ತಾ ಇದೆ. ಭಾರತೀಯ ಚಿತ್ರರಂಗಕ್ಕೆ ಮತ್ತೊಂದು ಗರಿ ಇದು. ಕಿಕ್ಕೇರಿಸಿದ್ದಂಥ ನಟರಾದ ರಾಮ್ ಚರಣ್, ಜೂನಿಯರ್ NTR ಡ್ಯಾನ್ಸ್. ಉಕ್ರೇನ್ ಅಧ್ಯಕ್ಷರ ಅರಮನೆ ಮುಂದೆ ಈ ಹಾಡನ್ನು ಚಿತ್ರೀಕರಿಸಲಾಗಿತ್ತು. 19 ತಿಂಗಳು ಕಂಪೋಸ್ ಮಾಡಿರುವಂಥ ನಾಟು ನಾಟು ಸಾಂಗ್. ಇದರ ಹಿಂದೆ ಬಹಳ ಕಷ್ಟಪಟ್ಟಿದ್ದಾರೆ. ಸುಮಾರು 20 ಹಾಡುಗಳ ನಂತರ ಓಟ್ ಮೂಲಕ ಫೈನಲ್ ಆಗಿದೆ ಈ ಗೀತೆ. ಬರೋಬ್ಬರಿ 17 ದಿನಗಳ ಕಾಲ ನಾಟು ನಾಟು ಹಾಡನ್ನು ಚಿತ್ರೀಕರಿಸಲಾಗಿದೆ. 7 ದಿನಗಳ ಕಾಲ ಪ್ರಾಕ್ಟೀಸ್ ಮಾಡಿದರು. ಪ್ರತಿದಿನ 3 ಗಂಟೆ ರಿಹರ್ಸಲ್ ಮಾಡ್ತಿದ್ರು. 150 ಪ್ರೊಫೆಷನಲ್ ಡ್ಯಾನ್ಸರ್ಸ್, 200 ಮಂದಿ ತಂಡದಿಂದ ಶೂಟಿಂಗ್ ನಡೆದಿದೆ. 17 ರೀಟೇಕ್ಸ್ ಬಳಿಕ ಓಕೆ ಆಗಿದೆ RRR ಚಿತ್ರದ ನಾಟು ನಾಟು ಸಾಂಗ್. ಕಿಕ್ಕೇರಿಸಿತ್ತು ಈ ಒಂದು ಇಬ್ಬರು ನಟರು ಮಾಡಿದಂಥ ಡ್ಯಾನ್ಸ್ ಎಲ್ಲ ಕಡೆಯೂ ಕೂಡ. Thank you, Academy. I grew up listening to the Carpenters. And now, here I am with the Oscars. There was only one wish on my mind. So was Rajamouli's and my family's. RRR has to win. Pride of every Indian and must put me on the top of the world. Thank you, Kartikeya and Variance Films for making this possible. Love you all. Thank you. Yes, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಫಿಲಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀನಾರಾಯಣ್, ಇಡೀ ದೇಶವೇ ಬಹಳಷ್ಟು ಖುಷಿ ಪಡುವಂತಹ ಸುದ್ದಿ ಇದು. RRR ಸಿನಿಮಾದ ನಾಟು ನಾಟು ಹಾಡಿಗೆ ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿ ಸಿಕ್ಕಿದೆ. ಈ ಹಾಡಿನ ವಿಶೇಷತೆಗಳೇನು ಅಂತ ಈಗಷ್ಟೇ ಕೀರವಾಣಿ ಅವರು ಏನು ಹೇಳಿದ್ರು ಆಸ್ಕರ್ ವೇದಿಕೆಯಲ್ಲಿ ಅಂತಕ್ಕಂಥದ್ದನ್ನ ನಾವು ದೃಶ್ಯಾವಳಿಗಳ ಮೂಲಕ ಗಮನಿಸ್ತಾ ಇದ್ವಿ. ಇಟ್ಸ್ ಅ ಪ್ರೈಡ್ ಆಫ್ ಎವ್ರಿ ಇಂಡಿಯನ್ ಅಂತಕ್ಕಂಥ ಮಾತನ್ನು ತುಂಬ ಹೆಮ್ಮೆಯಿಂದ, ತುಂಬ ಸಂತಸದಿಂದ, ತುಂಬ ಸಂಭ್ರಮದಿಂದ ಆ ಬೃಹತ್ ವೇದಿಕೆಯಲ್ಲಿ, ಇಡೀ ವಿಶ್ವದ ಸಿನಿ ದುನಿಯಾ ತಿರುಗಿ ನೋಡುವಂಥ ವೇದಿಕೆಯಲ್ಲಿ ನಿಂತು ಕೀರವಾಣಿಯವರು ಆ ಮಾತನ್ನು ಹೇಳ್ತಾ ಇದ್ರು. ನಿಜಕ್ಕೂ ರೋಮಾಂಚನಕಾರಿ ಸಂಗತಿ ಪ್ರತಿಯೊಬ್ಬ ಇಂಡಿಯನ್ಗೂ ಅಂತ ಹೇಳ್ಬೋದು. ಯಾಕಂತಂದರೆ ಭಾರತೀಯ ಚಿತ್ರರಂಗಕ್ಕೆ ಸುಮಾರು 110 ವರ್ಷಗಳ ಇತಿಹಾಸ ಇದೆ. ಅದರಲ್ಲಿ ನಮ್ಮ ಎಸ್ಪೆಷಲಿ ಸೌತ್ ಸಿನಿಮಾಗಳು ಬಾಲಿವುಡ್ ಸಿನಿಮಾಗೇ ಕಾಂಪೀಟ್ ಮಾಡೋದು ತುಂಬ ಕಷ್ಟಕರವಾದಂಥ ದಿನಗಳಲ್ಲಿ ಟೆಕ್ನಾಲಜಿ ಬೆಳೆದಂತೆ ಇವತ್ತು ಹಾಲಿವುಡ್ ಸಿನಿಮಾಗಳಿಗೆ ಏನು ಕಾಂಪಿಟೇಷನ್ ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸಿನಿಮಾಗಳು ಸಾಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಖುಷಿ ಅನ್ನುತ್ತೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡ್ತಾ ಇದ್ದಾರೆ. ಸೊ ಮೇಕಿಂಗ್ ಇರ್ಬೋದು ಅಥವಾ ಏನು ಕಂಟೆಂಟ್ ಇರ್ಬೋದು, ಎರಡೂ ವಿಚಾರಗಳಲ್ಲೂ ನಿಜವಾಗ್ಲೂ ನಮ್ಮ ಇಂಡಿಯನ್ ಸಿನಿಮಾಗಳು ಹಾಲಿವುಡ್ ಸಿನಿಮಾಗಳನ್ನ ಡಾಮಿನೇಟ್ ಮಾಡ್ತಿದ್ದಾವೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನೋಡೋದಾದರೆ ನಾವು ಇಷ್ಟೊತ್ತು ಬ್ರೇಕಿಂಗ್ ನ್ಯೂಸಲ್ಲಿ ನೋಡಿದ್ವಿ ನಾಟು ನಾಟು ಸಾಂಗು ಅಷ್ಟು ಈಸಿಯಾಗಿ ಆಗಿದ್ದಲ್ಲ. ನಾವೊಂದು 4 ನಿಮಿಷ ಆ ಸಾಂಗ್ನ ನೋಡಿ ವಾವ್ ಅಂತ ಹೇಳ್ತೀವಿ ಅಷ್ಟೇ. ಅದರ ಹಿಂದೆ ಎಷ್ಟು ಪರಿಶ್ರಮ ಇದೆ ಅಂತಕ್ಕಂಥದ್ದು ಆ ತಂಡಕ್ಕೆ ಮಾತ್ರ ಗೊತ್ತು. ಯಾಕಂತಂದರೆ
ಆ ಸಾಂಗ್ನ ಕಂಪೋಸ್ ಮಾಡೋದಕ್ಕೆ ಅವರು ಬರೋಬ್ಬರಿ 19 ತಿಂಗಳನ್ನ ತಗೊಂಡಿದ್ರಂತೆ. ಸುಮಾರು 20 ಸಾಂಗ್ಗಳನ್ನ ರಿಜೆಕ್ಟ್ ಮಾಡಿ 21ನೇ ಸಾಂಗ್ ಆಗಿ ಈ ಸಾಂಗ್ನ ಫೈನಲ್ ಮಾಡಿದ್ರಂತೆ ರಾಜಮೌಳಿ ಮತ್ತೆ ತಂಡ. ಅದು ಆ ಇಡೀ ತಂಡದ ಕ್ರ್ಯೂ ವೋಟ್ ಮಾಡೋದ್ರ ಮೂಲಕ ಅಂತಕ್ಕಂಥದ್ದು ಖುಷಿಯ ವಿಚಾರ. ಇನ್ನೇನು ರಷ್ಯಾ ಉಕ್ರೇನ್ ಯುದ್ಧ ಇನ್ನೂ ನಿಂತಿಲ್ಲ, ಆದರೆ ಈ ಯುದ್ಧ ಶುರುವಾಗೋಕ್ಕೂ ಮೊದಲು ಅಂದರೆ ನಮ್ಮ ಇಂಡಿಯಾದಲ್ಲಿ ಏನು ಲಾಕ್ಡೌನ್ ಇತ್ತು ಆ ಕಾಲದಲ್ಲಿ ಶೂಟ್ ಆದಂತಹ ಸಾಂಗ್ ಇದು. ಉಕ್ರೇನ್ನ ಏನು ಅಧ್ಯಕ್ಷರ ಒಂದು ನಿವಾಸದ ಮುಂದೆ ಈ ಸಾಂಗ್ನ ಶೂಟ್ ಮಾಡ್ತಾರೆ. ಸುಮಾರು 17 ದಿನಗಳ ಕಾಲ ಶೂಟ್ ಮಾಡ್ತಾರೆ, 7 ದಿನಗಳ ಕಾಲ ಎವ್ರಿ ಡೇ 3 ಅವರ್ಸ್ ರಿಹರ್ಸಲ್ ಮಾಡ್ತಾರೆ. ರಾಮಚರಣ್ ತೇಜ ಮತ್ತು ಜೂನಿಯರ್ NTR ಅವರಿಬ್ಬರೇ ಅಷ್ಟೇ ರಿಹರ್ಸಲ್ ಮಾಡಲ್ಲ, ಅವರೊಟ್ಟಿಗೆ 150ಕ್ಕೂ ಅಧಿಕ ಪ್ರೊಫೆಷ್ನಲ್ ಡ್ಯಾನ್ಸರ್ಸ್ ಇರ್ತಾರೆ. ಸುಮಾರು 200ಕ್ಕೂ ಅಧಿಕ ಮಂದಿ ಚಿತ್ರದ ತಂಡ ಇರುತ್ತೆ ಟೆಕ್ನಿಕಲಿ ಆ ಒಂದು ಸಾಂಗ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಆದರೆ ಅದು ಒಂದೇ ಟೆಕ್ನಲ್ಲಿ ಆದಂತಹ ಸಾಂಗ್ ಅಂತೂ ಅಲ್ವೇ ಅಲ್ಲ, ಬರೋಬ್ಬರಿ 17 ರೀಟೇಕ್ಸ್ ಕೂಡ ತಗೊತಾರೆ. ಈ ವಿಷಯವನ್ನು ಖುದ್ದು ರಾಮಚರಣ್ ತೇಜ ಅವರೇ ಇತ್ತೀಚಿನ ಒಂದು ರೀಸೆಂಟ್ ಬಾಲಿವುಡ್ ಇಂಟರ್ವ್ಯೂನಲ್ಲಿ ಅವರು ಈ ಒಂದು ಏನು ಸ್ಟ್ಯಾಟಿಸ್ಟಿಕ್ಸ್ನ ಹೊರೆ ಹಾಕಿದ್ದಾರೆ ಅಂತ ಹೇಳ್ಬೋದು ರಾಮ್. ಎಸ್, ಮತ್ತೊಂದು ವಿಚಾರ, ಈಗ RRR ಸಿನಿಮಾದ ನಾಟು ನಾಟು ಹಾಡಿಗೆ ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿ ಲಭಿಸಿದೆ. ನಿಜಕ್ಕೂ ಇದು ಇಡೀ ದೇಶವೇ ಹೆಮ್ಮೆ ಪಡುವಂಥ ವಿಚಾರ. ಈ ಹಿಂದೆ ಯಾರೆಲ್ಲ ಭಾರತೀಯರು ಆಸ್ಕರ್ ಪ್ರಶಸ್ತಿ ಪಡೆದಿದ್ರು ಅಂತ? ಎಕ್ಸಾಕ್ಟ್ಲಿ ಈ ವಿಚಾರನ ನಾವಿಲ್ಲಿ ನೋಡಲೇಬೇಕು. 80ರ ದಶಕದಿಂದ ಇಲ್ಲಿಯವರೆಗೆ ಸುಮಾರು 6 ಆಸ್ಕರ್ ಅವಾರ್ಡ್ಗಳು ಭಾರತೀಯರಿಗೆ ಲಭಿಸಿರ್ತಕ್ಕಂಥದ್ದು. ಪ್ರತಿ ಒಂದೊಂದು ದಶಕದಲ್ಲೂ ಒಂದೊಂದು ಅವಾರ್ಡ್ನ ಪಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೋದು. 6 ಅವಾರ್ಡು ಇಲ್ಲಿಯವರೆಗೂ ಬಂದಿತ್ತು, ಇವಾಗ 2 ಅದಕ್ಕೆ ಆ್ಯಡ್ ಆಗಿದೆ. ಸೊ ಒಟ್ಟು ಭಾರತಕ್ಕೆ 8 ಆಸ್ಕರ್ ಅವಾರ್ಡ್ಗಳು ಈ ವರ್ಷಕ್ಕೆ ಸೇರ್ಪಡೆ ಆಗಿದೆ ಅಂತ ಹೇಳ್ಬೋದು. ನಾವು ಆ ನಿಟ್ಟಿನಲ್ಲಿ ನಾವು ಇತಿಹಾಸವನ್ನು ಒಮ್ಮೆ ಇಣುಕು ನೋಡೋದಾದರೆ 80s ಅಂದರೆ 1982 ಗಾಂಧಿ ಬಯೋಗ್ರಫಿಗಾಗಿ ಭಾನು ಅತ್ತಯ್ಯ ಅವರಿಗೆ ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಫಸ್ಟ್ ಅವಾರ್ಡ್ ಬರುತ್ತೆ. ಮಹಿಳೆಯಾಗಿ ಮೊದಲ ಆಸ್ಕರ್ ಭಾರತಕ್ಕೆ ತಂದಂತಹ ಗರಿಮೆ ಭಾನು ಅತ್ತಯ್ಯ ಅವರಿಗೆ ಸಲ್ಲುತ್ತೆ. ಅದಾದ ನಂತರ 1992 ಜೀವಮಾನ ಸಾಧನೆಗಾಗಿ ಸತ್ಯಜಿತ್ ರೇ ಅವರಿಗೆ ಪ್ರಶಸ್ತಿಯನ್ನು ನೀಡ್ತಾರೆ, ಆಸ್ಕರ್ ಪ್ರಶಸ್ತಿಯನ್ನು. ಅದಾದ ನಂತರ 2009 ಜೈ ಹೋ ಸ್ಲಮ್ಡಾಗ್ ಮಿಲಿಯನೇರ್ ಸಿನಿಮಾ ವರ್ಲ್ಡ್ ಸೆನ್ಸೇಷನ್ ಶುರು ಮಾಡುತ್ತೆ ಅಂತ ಹೇಳ್ಬೋದು. ಆ ಸಿನಿಮಾಗಾಗಿ ಜೈ ಹೋ ಸಾಂಗ್ನ ಏನು ಒಂದು ಕಂಪೋಸಿಂಗ್ಗಾಗಿ AR ರೆಹಮಾನ್ ಅವ್ರಿಗೆ ಬರುತ್ತೆ. ಅದರ ಮೂಲ ಗೀತೆ ಮಾಡಿದಂಥ ಗುಲ್ಜಾರ್ ಅವ್ರಿಗೂ ಅವಾರ್ಡ್ ಬರುತ್ತೆ. ಜೊತೆಗೆ ಬೆಸ್ಟ್ ಸೌಂಡ್ ಕಂಪೋಸರ್ ಆಗಿ ರಸೂಲ್ ಪೂಕಟ್ಟಿ ಅವ್ರಿಗೂ ಸಹ ಏನು ಈ ಆಸ್ಕರ್ ಅವಾರ್ಡ್ ಬಂದಿರುತ್ತೆ. ಅಲ್ಲಿಗೆ ಟೋಟಲ್ 3 ಅವಾರ್ಡ್ 2009 ಬಂದಿರುತ್ತೆ. ಅದಾದ ನಂತರ 2019 ಗುನೀತ್ ಮೊಂಗಾ ಅವರಿಗೆ ಪೀರಿಯಡ್ ಎಂಡ್ ಆಫ್ ಸೆಂಟೆನ್ಸ್ ಅಂತಕ್ಕಂಥ ಒಂದು ಡಾಕ್ಯುಮೆಂಟ್ರಿಗೆ ಬಂದಿರುತ್ತೆ. ಮತ್ತೊಂದು ಖುಷಿಯ ವಿಚಾರ ಅಂತಂದರೆ ಅದೇ ಗುನೀತ್ ಮೊಂಗಾ ಅವರೇ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ದಿ ಎಲಿಫೆಂಟ್ ವಿಸ್ಪರರ್ಸ್ ಅಂತಕ್ಕಂಥ ಮತ್ತೊಂದು ಡಾಕ್ಯುಮೆಂಟ್ರಿ ಈ ವರ್ಷ 2ನೇ ಆಸ್ಕರ್ ಅವಾರ್ಡ್ ಪಡ್ಕೊಂಡಿರ್ತಕ್ಕಂಥ. ಅಲ್ಲಿಗೆ ಇಂಡಿಯಾಗೆ ಗುನೀತ್ ಮೊಂಗಾ ಅವರು 2ನೇ ಬಾರಿ ಆಸ್ಕರ್ನ ತಂದಿದ್ದಾರೆ ಅಂತಕ್ಕಂಥ ಹೆಮ್ಮೆ ಅವರಿಗಿದೆ ಅಂತ ಹೇಳ್ಬೋದು. ಓಕೆ ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ತಮ್ಮೆಲ್ಲ ಮಾಹಿತಿಗಾಗಿ.